नमस्कार रिव्यू चानल गे स्वागत ना सौख्यग सिद्रामय्यनवरु कोलारदिंद होर बंदागिदे मुंदिन आय्के यावुदु याव क्षेत्रदिंद स्पर्धे अन्नोदु बहळ कुतूहल कारण आगिरो प्रश्ने सद्य राज्य राजकारणदल्लि कैपाळ्यदल्लि महत्वद मीटिंग ओंदु नडेदिदे सिद्रामय्य परमाप्त नायकर जोते बेंबलिगर जोतेगे सभे नडेसि तीर्मानवोंदन्न प्रकटिसिद्दारे अन्नोदु ಸಿದ್ದರಾಮಯ್ಯ ಆಪ್ತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಈಗ ಸದ್ಯ ನಿರ್ಧಾರ ಸಿದ್ದರಾಮಯ್ಯನವರೊಬ್ಬರೇ ತಗೊಳ್ಳೋ ತರ ಇಲ್ಲ ಪರಿಸ್ಥಿತಿ ಯಾವುದೇ ಕ್ಷೇತ್ರ ಅಂತ ಅಂದ್ಕೊಂಡ್ರು ಹೈಕಮಾಂಡು ಒಪ್ಪಬೇಕು ಆಪ್ತರು ಬೆಂಬಲಿಗರ ಜೊತೆನೂ ಸಭೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಒಮ್ಮತದ ತೀರ್ಮಾನ ಮಾಡಬೇಕಾಗಿದೆ ಮತ್ತೆ ರಿಸ್ಕ್ ತಗೊಳ್ಳುವ ಸಮಯನೂ ಇಲ್ಲ ಪರಿಸ್ಥಿತಿನೂ ಇಲ್ಲ ಸೊ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ಮುಂದೆಯೂ ವಿಚಾರವನ್ನು ಇಟ್ಟು ಹಾಗೆ ಆಪ್ತರ ಜೊತೆಗೂ ಸಭೆ ಮಾಡಿ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಯ್ಕೆಗಳಿರೋದು ವರುಣ ಬಾದಾಮಿ ಮತ್ತು ಕಡೂರು ಅಂತ ಕೇಳಿ ಬಂದಿದ್ದು ಈ ಮೂರು ಕ್ಷೇತ್ರಗಳ ವಿಚಾರದಲ್ಲಿ ಚರ್ಚೆಯಾಗ್ತಾ ಇದೆ ಅಂತ ಬಾದಾಮಿಗೆ ಹೋದರೆ ಆರಾಮಾಗಿ ಅಲ್ಲಿ ಗೆದ್ದು ಬರುವ ವಾತಾವರಣ ಇದೆ ಅನ್ನೋ ರಿಪೋರ್ಟ್ ಅಂತೂ ಸಿಕ್ಕಿದೆ ಅವ್ರಿಗೆ ವರುಣದಲ್ಲಿ ಈಸಿ ಆಗುತ್ತೆ ಅಂತಲೇ ಹೈಕಮಾಂಡ್ ಹೇಳ್ತಾ ಇರೋದು ಯಾಕೆ ನೀವು ಬೇರೆ ಬೇರೆ ಕಡೆ ಹೋಗಿ ರಿಸ್ಕ್ ತಗೋತೀರಾ ಈ ಬಾರಿ ವರುಣದಲ್ಲೇ ನಿಂತು ಬಿಡಿ ಪ್ರಚಾರಕ್ಕೆ ಅನುಕೂಲ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನೀವು ದೂರ ಓಡಾಡೋದು ಕಷ್ಟ ಆಗುತ್ತೆ ಹಾಗೆ ಬಹಳ ಸಮಯ ನಿಮ್ಮ ಕ್ಷೇತ್ರಕ್ಕೆ ಮೀಸಲಿಡೋದು ಕೂಡ ಕಾಸ್ಟ್ಲಿ ಆಗುತ್ತೆ ಅನ್ನೋದು ಹೈಕಮಾಂಡ್ ಹೇಳಿರುವಂಥ ವಿಚಾರ ಆಗಿರೋದ್ರಿಂದ ಕೋಲಾರ ಬಹುತೇಕ ಕೈಬಿಟ್ಟು ಆಗಿದೆ ಹಾಗಾದರೆ ಬೆಂಬಲಿಗರ ಅಭಿಪ್ರಾಯ ಏನು ಹೈಕಮಾಂಡ್ ಹೇಳ್ತಾ ಇರೋದು ಏನು ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿರೋದೇನು ಬಾದಾಮಿಗೆ ಹೋಗೋಣ ಅಂತ ಅಂದುಕೊಂಡ್ರು ಈಗ ಮತ್ತೆ ಎದುರಾಳಿಗಳಿಗೆ ಅದು ಆಹಾರ ಆಗಿಬಿಡುತ್ತೆ ಬಾದಾಮಿ ಬಿಟ್ಟು ಬಂದರು ಕೋಲಾರಕ್ಕೆ ಹೋದರು ವಾಪಸ್ ಬಾದಾಮಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಹಾಗೆ ದೂರ ಕೂಡ ಹೌದು ಹಾಗಾಗಿ ಬಾದಾಮಿ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಜನರಿಂದ ಒತ್ತಡ ಇದ್ರು ಮಗನಿಗೆ ಕ್ಷೇತ್ರ ಉಳಿಯತ್ತಲ್ಲ ವರುಣ ತ್ಯಾಗ ಮಾಡಬೇಕಾಗಿಲ್ಲ ಪುತ್ರ ಅನ್ನೋ ಯೋಚನೆ ಆ ಪ್ಲಸ್ ಪಾಯಿಂಟ್ ಕೂಡ ಇದೆ ಬಾದಾಮಿಗೆ ಹೋದರೆ ಹಾಗಿದ್ದೂ ಕೂಡ ಬಾದಾಮಿ ಶತ್ರುಗಳ ಬಾಯಿಗೆ ಆಹಾರ ಆಗಬಾರದು ಅನ್ನೋ ಕಾರಣಕ್ಕೆ ಈಗ ಬಾದಾಮಿಗೆ ಹೋಗುವ ಲಕ್ಷಣ ಕಡಿಮೆ ಈಗ ಇನ್ನು ಕಡೂರು ಕಡೂರು ಜಾತಿ ಲೆಕ್ಕಾಚಾರ ಎಲ್ಲ ಪೂರಕವಾಗಿದ್ದರು ಕೋಲಾರದಲ್ಲೂ ಕೂಡ ಅದೇ ಥರ ಅಂದ್ಕೊಂಡೆ ಹೋಗಿದ್ದು ಮತ್ತಲ್ಲಿ ಇನ್ನೇನು ಆಗುತ್ತೋ ಬಿ ಜೆ ಪಿಗೆ ಕೂಡ ಅವಕಾಶ ಇರೋದರಿಂದಾಗಿ ಕಷ್ಟ ಸಾಧ್ಯ ಅನ್ನೋ ಪರಿಸ್ಥಿತಿ ನಾಳೆ ಮತ್ತಲ್ಲಿ ಶತ್ರುಗಳು ನಿರ್ಮಾಣ ಮಾಡಬಹುದು ಮತ್ತದೇ ರಿಸ್ಕ್ ತಗೊಳ್ಳೋದು ಯಾಕೆ ಈಗೆಲ್ಲ ಚೆನ್ನಾಗಿ ಕಾಣುತ್ತೆ ನಾಳೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ರಣವ್ಯೂಹ ಹೇಗೆ ರೆಡಿ ಆಗುತ್ತೆ ಅಂತ ಹಾಗಾಗಿ ವರುಣವನ್ನೇ ಆಪ್ತರು ಮತ್ತು ಬೆಂಬಲಿಗರು ಕೂಡ ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸಿದ್ದರಾಮಯ್ಯನವರೇ ನೀವು ಇಲ್ಲಿಂದಾನೇ ನಿಲ್ಲಿ ಅನ್ನೋ ಒತ್ತಡ ಬೆಂಬಲಿಗರಿಂದ ಕೇಳಿ ಬಂದಿದೆ ಹೈಕಮಾಂಡ್ ಕೂಡ ಅದೇ ಅಭಿಪ್ರಾಯವನ್ನು ಸಿದ್ದರಾಮಯ್ಯನವರು ಮುಂದಿಟ್ಟಿರೋದ್ರಿಂದ ಈಗ ಕೊನೆಗೂ ವರುಣಗೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅವ್ರಿಗೆ ಮನಸ್ಸಿಲ್ಲ ಅನ್ನೋದು ಇದೇ ಕಾರಣಕ್ಕೆ ಮಗನ ರಾಜಕೀಯ ಭವಿಷ್ಯ ಏನು ಹಾಗಾದರೆ ಮಗನಿಗೆ ಕ್ಷೇತ್ರ ಈಗ ಬಿಟ್ಟುಕೊಡು ಅಂತ ಹೇಳಿದ್ರೆ ನಾಳೆ ಎಲ್ಲಿ ಕಳಿಸೋದು ಅನ್ನುವಂಥ ಒಂದು ಬೇಸರ ಅವ್ರಿಗೆ ಈ ಹೊತ್ತಲ್ಲಿ ಹಾಗಾಗಿ ಯೋಚನೆ ಮಾಡ್ತಾ ಇದ್ದಿದ್ದು ರಿಸ್ಕ್ ತೊಗೊಂಡು ಕೋಲಾರಕ್ಕೆಲ್ಲ ಹೋಗಿದ್ದದ್ದು ಕೊನೆಗೀಗ ಯಡಿಯೂರಪ್ಪನವರು ಭವಿಷ್ಯದಂತೆ ವರುಣವನ್ನೇ ಫೈನಲ್ ಮಾಡಿದ್ದಾರೆ ಮಹತ್ವದ ಮೀಟಿಂಗ್ ಬಳಿಕ ಅಂತ ಹೇಳಲಾಗ್ತಾ ಇದೆ ಸೊ ಅಧಿಕೃತ ಘೋಷಣೆಗಾಗಿ ಇನ್ನು ಕಾಯಬೇಕು ವರುಣ ಸುಲಭನ ಕಂಪ್ಲೀಟ್ ಒನ್ ಸೈಡೆಡ್ ಆಗಿ ಸಿದ್ದರಾಮಯ್ಯನವ್ರು ಗೆದ್ದು ಬರ್ತಾರಾ ಅಥವಾ ವಿಜಯೇಂದ್ರ ಅಖಾಡಕ್ಕೆ ಇಳಿದ್ರೆ ಅಲ್ಲಿ ಯಡಿಯೂರಪ್ಪನವರು ಕೂಡ ಜಿದ್ದಿಗೆ ಬಿದ್ದು ಹೋರಾಟಕ್ಕೆ ಇಳಿದ್ರೆ ಮತ್ತೊಮ್ಮೆ ವರುಣ ಕೂಡ ಹೈ ವೋಲ್ಟೇಜ್ ಆಗಿ ತಿರುಗುವಂಥ ಸಾಧ್ಯತೆಗಳು ಇವೆ ಅದನ್ನು ತಳ್ಳಿಹಾಕೋಕ್ಕಾಗಲ್ಲ ಬಿ ಜೆ ಪಿ ಟಫ್ ಫೈಟ್ ಕೊಡಲೇಬೇಕು ವಿಜಯೇಂದ್ರ ಸಾಮರ್ಥ್ಯ ಪರೀಕ್ಷೆನೂ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಟೈಟ್ ಫೈಟ್ ಕೊಟ್ಟಂಗೂ ಆಗುತ್ತೆ ಅನ್ನೋ ಲೆಕ್ಕಾಚಾರ ಎಲ್ಲ ಇದೆಯಲ್ಲ ಹಾಗಾಗಿ ಮತ್ತೊಮ್ಮೆ ಕುತೂಹಲ ಈಗ ವರುಣಾಗಿ ಹೋದರೂ ಏನೇನಾಗುತ್ತೆ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್ ಯು